ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಮಸಾಲಾ ಎಗ್ ಬುರ್ಜಿನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀವಿ. ಮೊಟ್ಟೆ ರೆಸಿಪಿಗಳಲ್ಲಿ ಬಹಳ ಪ್ರಮುಖವಾದಂಥದ್ದು ಈ ಎಗ್ ಬುರ್ಜಿ. ಅದರಲ್ಲೂ ಮಸಾಲಾ ಎಗ್ ಬುರ್ಜಿ ಅಂದರೆ ನಿಮಗೆ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ, ಈಗ ಮಸಾಲಾ ಎಗ್ ಬುರ್ಜಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮಸಾಲಾ ಎಗ್ ಬುರ್ಜಿ ಮಾಡೋದಕ್ಕೋಸ್ಕರ ನಾವಿಲ್ಲಿ ಮೊದಲು 6 ಮೊಟ್ಟೆಗಳನ್ನ ತೊಗೊಂಡಿದ್ದೀವಿ. ಅದೇ ರೀತಿಯಾಗಿ 4 ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 1 ಟೊಮೆಟೊ ಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಜೊತೆಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೀಸ್ಪೂನಷ್ಟು ಹಚ್ಕಾರದ ಪುಡಿ, ಸ್ವಲ್ಪ ಅರಶಿನದ ಪುಡಿ, 1/2 ಟೀಸ್ಪೂನಷ್ಟು ಚಿಕನ್ ಮಸಾಲ, 1/2 ಟೀಸ್ಪೂನಷ್ಟು ಗರಂ ಮಸಾಲ, ಅದೇ ರೀತಿಯಾಗಿ 1/2 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/2 ಟೀಸ್ಪೂನಷ್ಟು ಧನಿಯಾ ಪುಡಿ, 1 ಹಸಿ ಮೆಣಸಿನಕಾಯಿನ ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ನಿಮಗೆ ಮಸಾಲಾ ಎಗ್ ಬುರ್ಜಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗಿದ್ರೆ ಬನ್ನಿ, ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ತೊಗೊಂಡಂಥ ಮೊಟ್ಟೆಗಳನ್ನೆಲ್ಲ ಒಡೆದು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಈಗಿಲ್ಲಿ ನಾವು ತೊಗೊಂಡಂಥ 6 ಮೊಟ್ಟೆಗಳನ್ನು ಒಡೆದು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀವಿ. ನಂತರ ಈಗ ಒಂದು ಬಾಣಲಿನ ಸ್ಟೌವ್ ಮೇಲೆ ಇಟ್ಕೊಂಡು ಸ್ಟೌವ್ನ ಹಚ್ಕೊಳ್ಳೋಣ. ಬಾಣಲಿ ಸ್ವಲ್ಪ ಬಿಸಿ ಆಗಬೇಕಾಗತ್ತೆ. ನಂತರ ಬಿಸಿಯಾದಂಥ ಬಾಣಲಿಗೆ ನಾವು ತೊಗೊಂಡಂಥ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಸೇರಿಸಿದ ನಂತರ ಎಣ್ಣೆನೂ ಸಹ ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿಯಾದಂಥ ಎಣ್ಣೆಗೆ ನಾವು ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ, ಹಾಗೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಾವು ತೊಗೊಂಡಂಥ 4 ಈರುಳ್ಳಿಗಳನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಈರುಳ್ಳಿನ ನಾವು 4-5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ನಾವು ಕಂಪ್ಲೀಟಾಗಿ 4-5 ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು 30 ಸೆಕೆಂಡ್ಗಳ ಕಾಲ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಫ್ರೈ ಆದ ನಂತರ ನಾವು ತೊಗೊಂಡಂಥ 1 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀವಿ. ಟೊಮೊಟೊ ಹಣ್ಣನ್ನು ನಾವು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೊಟೊ ಹಣ್ಣು ಸ್ವಲ್ಪ ಬೆಂದು ಸಾಫ್ಟ್ ಆಗಬೇಕು. ನೀವು ಟೊಮೊಟೊ ಹಣ್ಣು ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಟೊಮೊಟೊ ಹಣ್ಣಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ. ಈಗ ಇಲ್ಲಿ ಟೊಮೊಟೊ ಹಣ್ಣನ್ನು ಸಹ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀವಿ. ಟೊಮೊಟೊ ಹಣ್ಣು ಸ್ವಲ್ಪ ಬೆಂದು ಸಾಫ್ಟ್ ಆಗಿದೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಜೊತೆಗೆ ನಾವು ತೊಗೊಂಡಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ಸೇರಿಸಬೇಕಾಗತ್ತೆ. ಅದಕ್ಕೋಸ್ಕರ ನಾವೀಗ ಮೊದಲಿಗೆ ಹಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀವಿ. ನಂತರ ಗರಂ ಮಸಾಲ, ಅರಿಶಿನದ ಪುಡಿ, ಹಾಗೆ ಧನಿಯಾ ಪುಡಿ, ಜೊತೆಗೆ ಚಿಕನ್ ಮಸಾಲ. ಇದು ಮಸಾಲಾ ಎಗ್ ಬುರ್ಜಿ ಆಗಿರೋದ್ರಿಂದ ನಾವಿಷ್ಟೆಲ್ಲ ಸ್ಪೈಸಸ್ನ ಅಂದರೆ ಮಸಾಲೆ ಪದಾರ್ಥಗಳನ್ನ ಸೇರಿಸಬೇಕಾಗತ್ತೆ. ನಂತರ ನಾವು ಇದನ್ನೆಲ್ಲ ಈರುಳ್ಳಿ ಮತ್ತು ಟೊಮೊಟೊ ಜೊತೆ ಚೆನ್ನಾಗಿ ಬೆರೆಸ್ಕೊಂಡು 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾವು 1 ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡ್ತಾ ಬೆರೆಸ್ಕೊಳ್ಳೋದ್ರಿಂದ ಎಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಬೆರೆಯೋದ್ರ ಜೊತೆಗೆ ನಿಮಗೆ ಮಸಾಲೆ ಪದಾರ್ಥಗಳ ಹಸಿ ವಾಸನೆಯೂ ಸಹ ಹೋಗುತ್ತೆ. ಈಗಿಲ್ಲಿ ನಾವು ಸೇರಿಸಿದಂಥ ಎಲ್ಲ ಮಸಾಲೆ ಪುಡಿನೂ ಸಹ 1 ನಿಮಿಷಗಳ ಕಾಲ ಬಿಸಿಯಾಗಿ ಫ್ರೈ ಆಗಿದೆ. ಈಗ ನಾವು ಮೊದಲೇ ಒಡೆದಿಟ್ಕೊಂಡಂಥ ಮೊಟ್ಟೆಗಳನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಮೊಟ್ಟೆಗಳನ್ನ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಪದಾರ್ಥ ಜೊತೆ ಈರುಳ್ಳಿ ಟೊಮೊಟೊ ಜೊತೆ ಮೊಟ್ಟೆನೂ ಸಹ ಚೆನ್ನಾಗಿ ಬೆರಿಬೇಕು. ಮೊಟ್ಟೆಯಲ್ಲಿರ್ತಕ್ಕಂಥ ತೇವಾಂಶ ಹೋಗಿ ನೀಟಾಗಿ ಗಟ್ಟಿ ಹಾಕಬೇಕು. ಅಲ್ಲಿವರೆಗೂ ನಾವು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ. ಜೊತೆಗೆ ಇದು ತಳ ಹಿಡಿಯುತ್ತೆ, ಆದ ಕಾರಣ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಈಗಿಲ್ಲಿ ಪರ್ಫೆಕ್ಟ್ ಆದಂಥ ಮಸಾಲಾ ಎಗ್ ಬುರ್ಜಿ ರೆಡಿಯಾಗಿದೆ. ಈ ಒಂದು ಹದ ಬರಬೇಕಾದ್ರೆ ನಿಮಗೆ ಮೊಟ್ಟೆ ಸೇರಿಸಿದ ನಂತರ ಒಂದು 4-5 ನಿಮಿಷ ಖಂಡಿತ ತಗೊಳ್ಳುತ್ತೆ. ನೀವು ಚೆನ್ನಾಗಿ ಬೆರೆಸ್ಕೊಳ್ತಾನೆ ಇರಬೇಕು ಮತ್ತು ಯಾವುದೇ ಕಾರಣಕ್ಕೂ ತಳ ಹಿಡಿಯೋಕ್ಕೆ ಬಿಡಬಾರ್ದು, ಇದನ್ನು ಮಾತ್ರ ಮರಿಬೇಡಿ. ಈ ರೀತಿಯಾದಂಥ ಮಸಾಲಾ ಎಗ್ ಬುರ್ಜಿ ನಿಮಗೆ ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಊಟಕ್ಕೆ ಬೇಕಾದರೆ ಸೈಡ್ ಡಿಶ್ ಆಗೂ ಸಹ ಇದನ್ನು ಬಳಸ್ಬೋದು.
ಕೇವಲ ಒಂದು 50 ರೂಪಾಯಿ ಖರ್ಚಲ್ಲಿ ನಿಮಗೆ 4 ಜನಕ್ಕಾಗುವಷ್ಟು ಎಗ್ ಬುರ್ಜಿ ರೆಡಿಯಾಗುತ್ತೆ. ಈಗ ಇಲ್ಲಿ ಕಂಪ್ಲೀಟ್ ಆಗಿ ಎಗ್ ಬುರ್ಜಿ ರೆಡಿಯಾಗಿರೋದ್ರಿಂದ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಮತ್ತೆ ನಾವು ತಗೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಈಗ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿದ ನಂತರ ನಾವು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಮಸಾಲ ಎಗ್ ಬುರ್ಜಿ ತಮಗೆಲ್ಲ ಇಷ್ಟ ಆಗಿದೆಲ್ವ ವೀಕ್ಷಕರೇ? ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ನಿಮ್ಮ ವಾಟ್ಸಪ್ ಹಾಗೂ ಫೇಸ್ಬುಕ್ಗಳಲ್ಲಿ ಶೇರ್ ಮಾಡಿ ಅಂತ ವಿನಂತಿ ಮಾಡಿಕೊಡ್ತಾ ಇದ್ದೀವಿ. ಮತ್ತೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಹೇಳ್ತಾ ಇದ್ದೀವಿ, ಭಾಗ್ಯ ಮತ್ತು ಗಿರೀಶ್.